ಇದೊಂದು ಐತಿಹಾಸಿಕವಾದಂಥ ಸಮಾವೇಶ. ಬಸವಣ್ಣನ ನಾಡಿನಲ್ಲಿ ಇದ್ದೇವೆ ಅಂತೇಳಿ ನಮ್ಮ ನಾಯಕರುಗಳು ಅಜಯ್ ಸಿಂಗ್ ರವರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ರವರು ಯಾವ ರೀತಿ ನುಡಿದಂತೆ ನಡೆದಿದ್ದೀವಿ ಅನ್ನೋವನ್ನ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟರು. ನಾನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಿದ್ದರಾಮಯ್ಯನವರು ಬೆಳಗಾಂನಿಗೋಗಿ ಪ್ರಜಾಧ್ವನಿ ಯಾತ್ರಾ ಸಂದರ್ಭದಲ್ಲಿ ಗಾಂಧಿ ಬಾವಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂಥ ಜಾಗ, ಅಲ್ಲಿ ಒಂದು ಬಾವಿಯನ್ನು ತೆರೆದಿದ್ರು ನೀರಿಗೋಸ್ಕರ. ಅದರ ಹೆಸರು ಇವತ್ತು ಇದೆ, ಅದು ಐತಿಹಾಸಿಕವಾದಂಥ ಸ್ಥಳ ಗಾಂಧಿ ಬಾವಿ ಅಂತ. ಅಲ್ಲಿಂದ ನೀರನ್ನು ತೆಗೆದು ನೀರನ್ನು ಚೆಲ್ಲಿ ಕಸ ಗುಡಿಸಿ ಈ ರಾಜ್ಯದಲ್ಲಿ ದರಿದ್ರವಾದಂಥ ಸರ್ಕಾರ, ಜನ ನೋವಿಂದ ನರಳ್ತಾ ಇದ್ದಾರೆ, ಇದನ್ನು ನಾವು ಹೋಗಲಾಡಿಸ್ತೇವೆ ಅಂಥೇಳಿ ಸಂಕಲ್ಪವನ್ನು ಮಾಡಿ ಚಿಕ್ಕೋಡಿಗೋಗಿ ಈಗ ತಾನೇ ನಾವೆಲ್ಲ ಜ್ಯೋತಿಯನ್ನು ಬೆಳಗಿಸ್ತು. ಏನು ಜ್ಯೋತಿಯ ಸಂಕೇತ? ನೀವೆಲ್ಲ ಕತ್ತಲಿಂದ ಬೆಳಕಿಗೆ ಹೋಗಬೇಕು ಅಂಥೇಳಿ, ನಿಮ್ಮ ಕಷ್ಟಗಳು ನಿವಾರಣೆ ಆಗಬೇಕು ಅಂಥೇಳಿ, ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂಥೇಳಿ. ನೀವು ಬೆಳಕು ಮಾತ್ರ ನೋಡಿದ್ರಿ, ಬೆಳಕಿನ ಹಿಂದೆ ಬತ್ತಿ ಇರ್ತದೆ, ಎಣ್ಣೆ ಇರ್ತದೆ, ಅದರ ಕಷ್ಟ ಅದಕ್ಕೆ ಮಾತ್ರ ಗೊತ್ತು. ಆದರೂ ನಿಮಗೆ ಶುಭ ಆಗಬೇಕು ಅಂತೇಳಿ ನಾವು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಈ ಗೃಹ ಜ್ಯೋತಿಯನ್ನ 200 ಯೂನಿಟ್ ವರೆಗೂ ವಿದ್ಯುತ್ ಅನ್ನ ಕೊಡ್ತೇವೆ ಅಂತೇಳಿ ಪ್ರಥಮ ಗ್ಯಾರಂಟಿಯನ್ನ ನಾವು ಅವತ್ತು ಘೋಷಣೆಯನ್ನು ನಾವು ಮಾಡಿದ್ವು. ಅದಾದ ಮೇಲೆ 5 ಗ್ಯಾರಂಟಿಗಳನ್ನ ಇವತ್ತು ನಾವು ಜನರ ಮುಂದೆ ಇಟ್ಟಿದ್ದು. ಇಂದಿರಾ ಗಾಂಧಿಯವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿಯವರು ಅರಮನೆಗೆ ಬಂದು ಒಂದು 50,000 ಹೆಚ್ಚು ಹೆಣ್ಣುಮಕ್ಕಳ ಸಮ್ಮುಖದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಕೊಡ್ತೇವೆ ಅಂತೇಳಿ ಜನರಿಗೆ ಮಾತನ್ನ ಕೊಟ್ರು. ಆಗ ಪ್ರಿಯಾಂಕಾ ಗಾಂಧಿಯವರು ನಮ್ಮಿಬ್ಬರಿಗೂ ಒಂದು ಸವಾಲು ಹಾಕಿದ್ರು. ಏನ ಸವಾಲು ಅಂದ್ರೆ, ಒಂದು ಚೆಕ್ ಅನ್ನ ತಯಾರು ಮಾಡಿ ನನ್ನ ಕೈಲಿ ಸಿದ್ದರಾಮಯ್ಯನವ್ರ ಕೈಲಿ ಈ ಗ್ಯಾರಂಟಿ ಚೆಕ್ಗೆ ನೀವಿಬ್ರು ಸೈನ್ ಹಾಕಬೇಕು, ಇಲ್ಲ ನಾನು ಬಂದು ಉದ್ಘಾಟನೆ ಮಾಡುದಿಲ್ಲ ಅಂತ ಮಾತನ್ನ ಹೇಳಿದ್ರು. ಸುಮಾರು 50,000 ಜನ ಹೆಣ್ಮಕ್ಳಿದ್ದೀರಿ, ರಾಜ್ಯದ ಎಲ್ಲ ನಾಯಕರಿದ್ದಾರೆ, ಎಲ್ಲ ಹೆಣ್ಮಕ್ಳು ಮೇಲೆ ಸ್ಟೇಜ್ ಮೇಲೆ ಕೂತಿದ್ದಾರೆ, ಗಂಡಸರೆಲ್ಲ ಕೆಳಗಡೆ ಕೂತಿದ್ದಾರೆ, ನಾನು ಸಮೇತ ಅಂತ ಒಂದು ಕಷ್ಟದ ಪರಿಸ್ಥಿತಿ. ಸೊ ನಾನು ಸಿದ್ದರಾಮಯ್ಯನವರಿಬ್ರು ಒಂದು ಪೆನ್ ತೆಗೆದುಕೊಂಡು ಆ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕಿದ್ರು. ಇವತ್ತು ನಮಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದ್ರೆ, ಈ ಬಸವಣ್ಣನ ನಾಡು ನಿಮ್ಮ ಜಿಲ್ಲಾ ಅಧಿಕಾರಿಗಳು ಆಡಳಿತ ನಂಗೆ ಒಂದು ಪುಸ್ತಕ ಕೊಟ್ರು ಈಗ ತಾನೆ, ವಚನ ಬಸವಣ್ಣನ ವಚನ ಪುಸ್ತಕ ಕೊಟ್ರು. ಅದರಲ್ಲಿ ಏನು ಬರೆದಿದೆ ಅಂದರೆ, ಒಂದು ಪ್ಯಾರಾ ತೆಗೆದು ನೋಡಿದೆ, ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ. ಇಡೀ ದೇಶಕ್ಕೆ ಲೋಕಕ್ಕೆ ನೀವು ಚಿಂತೆ ಮಾಡಕ್ಕೆ ಹೋಗಬೇಡಿ, ನಿಮ್ಮಲ್ಲೇ ಗೊತ್ತಿದೆ ಕಷ್ಟ, ನಿಮ್ಮಲ್ಲೇ ಗೊತ್ತಿದೆ ಸುಖ, ನೀವೇ ಅರ್ಥವನ್ನು ಮಾಡಿಕೊಂಡು ಸಮಾಜದ ಅರ್ಥವನ್ನು ಮಾಡಿಕೊಂಡು ನೀವು ಸಮಾಜದ ಬದುಕನ್ನು ಬದಲಾವಣೆ ಮಾಡಿ ಅಂಥೇಳಿ, ನುಡಿದಂತೆ ನಡೆಯಿರಿ ಅಂತೇಳಿ. ಇವತ್ತು ನಾನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರಿಯಾಂಕಾ ಖರ್ಗೆ ಅವರು
ನಮ್ಮ ಶಾಸಕರು ಶಟರ್ ಪ್ರಕಾಶ್ ಅವರು, ಎಂ ವೈ ಪಾಟೀಲ್ರವರು, ನಮ್ಮ ಅಳಂದ ಶಾಸಕರು, ಮುಖ್ಯಮಂತ್ರಿ ಸಲಹೆಗಾರರು, ಫಾತಿಮಾರವರು, ನಾವೆಲ್ಲ ಏನು ಇಲ್ಲಿ ಏಳೆಂಟು ಜನ ಶಾಸಕರಿದ್ದೀವಿ. ನಾವು ಮುಂದಿನ ಚುನಾವಣೆಗೆ ಹೋಗ್ಬೇಕಾದ್ರೆ ಈ ಚುನಾವಣೆ ಮುಂಚಿತವಾಗಿ ಮನೆ ಮನೆಗೂ ಕಾರ್ಡ್ ಅನ್ನು ಹಂಚಿದ್ದೇವೆ. ಮನೆ ಮನೆಗೂ ಹೋಗಿ ನೋಡಿದಂತೆ ನಡೀತೀವಿ ಅಂತೇಳಿ ಗ್ಯಾರಂಟಿ ಚೆಕ್ ಅನ್ನ ಸೈನ್ ಹಾಕಿ ಕೊಟ್ಟಿದ್ದೇವೆ. ಅದಕ್ಕೆ ಕಾರ್ಯರೂಪ ತರಬೇಕು ಅಂತೇಳಿ ಮೊದಲನೆಯ ಕ್ಯಾಬಿನೆಟ್ ನಲ್ಲೇ ತೀರ್ಮಾನವನ್ನು ಮಾಡಿ ಈ ಐದು ಗ್ಯಾರಂಟಿಯನ್ನ ಅನುಷ್ಠಾನಕ್ಕೆ ತಂದು ಇದೇ ವೇದಿಕೆಗೆ ಬಂದು ಗೃಹ ಜ್ಯೋತಿಯನ್ನ ಪ್ರಾರಂಭ ಮಾಡಿ ಇವತ್ತು ಐದು ಗ್ಯಾರಂಟಿಯನ್ನ ಅನುಷ್ಠಾನಕ್ಕೆ ಬಂದು ನಿಮ್ ಮುಂದೆ ನಾವು ನಿಂತಿದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.